ಸಾಮಾನ್ಯವಾಗಿ ನಾವು ಇಂದು ಚಿಕ್ಕ ಜ್ವರ ಅಥವಾ ಕೆಮ್ಮು ಬಂದರೆ ಸಾಕು, ಕೂಡಲೇ ವೈದ್ಯರ ಬಳಿ ಹೋಗುತ್ತೇವೆ ಹಾಗೂ ಅವರು ಹೇಳಿದ ಸೂಚನೆಯಂತೆ ಔಷಧಿಗಳನ್ನು ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಚೀಟಿ ತೋರಿಸಿ ಔಷಧಿಗಳನ್ನು ಪಡೆದುಕೊಳ್ಳುತ್ತೇವೆ. ಇದು ಒಂದು ಸಾಮಾನ್ಯದ ಸಂಗತಿ, ಆದರೆ ಬಹುಶಃ ನಿಮಗೆ ಗೊತ್ತಿರುವುದಿಲ್ಲ, ಈ ದೇಶದಲ್ಲಿ ಅದೆಷ್ಟೋ ಮಂದಿ ಅವಿದ್ಯಾವಂತರು ಅಥವಾ ತಿಳುವಳಿಕೆ ಇಲ್ಲದ ಜನರು ಒಮ್ಮೊಮ್ಮೆ ಜ್ವರ ಹಾಗೂ ತಲೆನೋವು ಇತ್ಯಾದಿ ಕಾರಣಕ್ಕಾಗಿ ಯಾವುದೇ ವೈದ್ಯರ ಬಳಿ ತೋರಿಸದೆ ಮೆಡಿಕಲ್ಗಳಿಂದ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ರೀತಿ ಮಾಡುವುದು ಎಷ್ಟೊಂದು ದೊಡ್ಡ ತಪ್ಪು ಎನ್ನುವುದು ಅವರಿಗೆ ತಿಳಿದಿರುವುದಿಲ್ಲ. ಹೌದು, ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ಮಾತ್ರೆಗಳು ನಮ್ಮ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಅಸಲಿ ವಿಷಯಕ್ಕೆ ಬರುವುದಾದರೆ, ಸಾಮಾನ್ಯವಾಗಿ ನೀವು ಯಾವುದೇ ಮಾತ್ರೆಯ ಪ್ಯಾಕ್ಗಳ ಮೇಲೆ ಕೆಂಪು ಬಣ್ಣದ ಗೆರೆ ಇರುವುದನ್ನು ನೀವು ನೋಡಿರಬಹುದು. ಇಂದು ಇದೇ ವಿಷಯದ ಕುರಿತು ನಿಮಗೆಲ್ಲ ಮನದಟ್ಟು ಮಾಡಲಿದ್ದೇವೆ. ವೈದ್ಯಕೀಯ ಲೋಕ ಹಾಗೂ ಔಷಧಿಯ ತಯಾರಿಕಾ ಕಂಪನಿಗಳು ತಾವು ತಯಾರಿಸಿ ಮಾರಾಟ ಮಾಡುವ ಕೆಲ ಉತ್ಪನ್ನಗಳಲ್ಲಿ ತನ್ನದೇ ಆದ ಕೆಲವು ಷರತ್ತುಗಳನ್ನು ಒಳಗೊಂಡಿರುತ್ತದೆ. ಇಂದು ನಾವು ನಿಮ್ಮೊಂದಿಗೆ ಔಷಧಿಗಳ ಪ್ಯಾಕ್ಗಳಲ್ಲಿ ಕಂಡುಬರುವ ಕೆಂಪು ರೇಖೆಗಳ ಕಾರಣವನ್ನು ಹಂಚಿಕೊಳ್ಳಲಿದ್ದೇವೆ. ಈ ಕೆಂಪು ಗೆರೆಯ ಪ್ರಮುಖ ಸೂಚನೆ ಎಂದರೆ, ವೈದ್ಯರೇ ಸಲಹೆ ಇಲ್ಲದ ಔಷಧಿಗಳನ್ನು ತೆಗೆದುಕೊಳ್ಳಬಾರದು ಎಂದು ಹೆಚ್ಚಾಗಿ ಹೇಳಲಾಗುತ್ತದೆ. ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಥವಾ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಲ್ಲಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಮತ್ತು ಅವರು ಸೂಚಿಸಿದ ಮೆಡಿಸಿನ್ಸ್ಗಳನ್ನು ತೆಗೆದುಕೊಳ್ಳಿ. ಈ ಎಚ್ಚರಿಕೆಯ ಹೊರತಾಗಿಯೂ ಅನೇಕ ರೋಗಿಗಳು ಅಥವಾ ಅವರ ಕುಟುಂಬಗಳು ಟಿವಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈದ್ಯರ ಸಲಹೆಯನ್ನು ನೋಡದೆ ನೇರವಾಗಿ ಮೆಡಿಕಲ್ಗಳಿಂದ ನಿಯಂತ್ರಿತ ಔಷಧಿ ತೆಗೆದುಕೊಳ್ಳುತ್ತಾರೆ. ಇದು ನಂತರ ಮಾರಕ ಪರಿಣಾಮಗಳಿಗೆ ಕಾರಣವಾಗಬಹುದು. ಜನರ ಈ ಅಭ್ಯಾಸವನ್ನು ನೋಡಿ ಆರೋಗ್ಯ ಸಚಿವಾಲಯವು ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದೆ. ಆರೋಗ್ಯ ಸಚಿವಾಲಯ ಹೇಳಿರುವ ಈ ಸೂಚನೆ ಪ್ರಕಾರ, ವೈದ್ಯರ ಸಲಹೆ ಇದ್ದಾಗ ಮಾತ್ರ ನೀವು ಕೆಂಪು ಗೆರೆ ಇರುವ ಕೆಲ ಮಾತ್ರೆಗಳ ಪ್ಯಾಕ್ಗಳನ್ನು ಬಳಸಬಹುದು, ಇಲ್ಲದಿದ್ದಲ್ಲಿ ಇದು ಬಹಳಷ್ಟು ಅಪಾಯಕಾರಿ ಎಂದು ಹೇಳಿದೆ. ವೈದ್ಯರು ಸೂಚಿಸಿದರೆ ಮಾತ್ರ ನೀವು ಈ ರೀತಿಯ ಮಾತ್ರೆಗಳನ್ನು ಸೇವಿಸಬಹುದು. ಅಲ್ಲದೆ ಕೆಂಪು ಗೆರೆಗಳನ್ನು ಹೊಂದಿರುವ ವೈದ್ಯಕೀಯ ಮಳಿಗೆಗಳು ಸಹ ವೈದ್ಯರ ರಶೀದಿ ಅಥವಾ ಅನುಮತಿ ಇಲ್ಲದೆ ಈ ರೀತಿಯ ಮಾತ್ರೆಗಳನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಮುಂದಿನ ಬಾರಿ ನೀವು ವೈದ್ಯರ ಸಲಹೆ ಇಲ್ಲದೆ ಕೆಂಪು ಗೆರೆ ಇರುವ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳಬೇಡಿ. ವೈದ್ಯರು ಬರೆದುಕೊಟ್ಟ ರಶೀದಿ ಇದ್ದರೆ ಮಾತ್ರ ಪಡೆದುಕೊಳ್ಳಿ. ಆದಷ್ಟು ಜನರಿಗೆ ಈ ಬಗ್ಗೆ ಎಚ್ಚರಿಕೆ ಮೂಡಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಮತ್ತೊಬ್ಬರಿಗೆ ಕಳುಹಿಸಲು ಶೇರ್ ಮಾಡಿ.